ನಾನು ನಿಮ್ಮ ಪ್ರೀತಿಯ ರಾಕೇಶ್ ಸರ್. ಎಲ್ರಿಗೂ ಅಕ್ಷರ್ ಕ್ರಿಯೇಷನ್ಗೆ ಸ್ವಾಗತ, ಸುಸ್ವಾಗತ. ಮಕ್ಕಳೇ, ಕಳೆದ ಸಂಚಿಕೆಯಲ್ಲಿ ನಾವು ಮೊಘಲ್ ಸಾಮ್ರಾಜ್ಯದಿಂದ ಬರುವ ಪ್ರಮುಖ ಒಂದು ಅಂಕದ ಪ್ರಶ್ನೆಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಇವತ್ತು ಇನ್ನೊಂದು ಲೆಸನ್ ಆದಂತಹ ಬಹುಮನಿ ಮತ್ತು ಆದಿಲ್ ಶಾಹಿ ಸುಲ್ತಾನ ಸಾಮ್ರಾಜ್ಯದಿಂದ ಬರುವ ಪ್ರಮುಖ ಪ್ರಶ್ನೆಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಚರ್ಚೆ ಮಾಡೋದಕ್ಕೂ ಮೊದಲು ನಿಮ್ಮೆಲ್ಲರಲ್ಲಿ ಪ್ರೀತಿಯಿಂದ ಕೇಳ್ಕೊಳ್ಳೋದು ಇಷ್ಟೇ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನನ್ನು ಬೆಳೆಸಿ ನೀವು ಬೆಳೆಯಿರಿ ಅಂಥೇಳಿ ಕೇಳ್ಕೊಳ್ತಾ ನೇರವಾಗಿ ಈ ಒಂದು ಅಂಕದ ಪ್ರಶ್ನೋತ್ತರ ಸರಣಿಯ ಭಾಗ 8ಕ್ಕೆ ಕಾಲಿಡೋಣ. ಆ 8ರಲ್ಲಿ ಬರುವಂತಹ ಮೊದಲನೆಯ ಪ್ರಶ್ನೆ, ಬಹುಮನಿ ಮನೆತನದ ಸ್ಥಾಪಕನನ್ನು ಹೆಸರಿಸಿ. ಬಹುಮನಿ ಮನೆತನದ ಸ್ಥಾಪಕನನ್ನು ಹೆಸರಿಸಿ. ಈ ಬಹುಮನಿ ಸುಲ್ತಾನ ಸಾಮ್ರಾಜ್ಯದ ಸ್ಥಾಪಕ ಯಾರಪ್ಪ ಅಂದರೆ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ ಅನ್ನುವಂಥವನು. ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ, ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ, ಬಹುಮನ್ ಶಾ, ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ. ಸ್ವಲ್ಪ ಉದ್ದ ಇದ್ದರೂ ಕೂಡ ಕಲೀಲೇಬೇಕು, ತುಂಬಾ ಇಂಪಾರ್ಟೆಂಟ್ ಇದು. ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ ಅನ್ನುವಂಥವನು ಕ್ರಿಸ್ತಶಕ 1347ರಲ್ಲಿ ಈ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಸೊ ಇವನು ಯಾರು ಅನ್ನೋದನ್ನು ಒಂದು ಸ್ವಲ್ಪ ಪೂರ್ವ ಇತಿಹಾಸವನ್ನು ತಿಳ್ಕೊಳ್ಳೋದಾದರೆ, ನಿಮಗೆಲ್ರಿಗೂ ಕೂಡ ಗೊತ್ತು, ಮೊಘಲ್ ಸಾಮ್ರಾಜ್ಯದಲ್ಲಿ ಒಬ್ಬ ಶ್ರೇಷ್ಠ ದೊರೆ, ತೊಗಲಕ್ ಸಂತತಿಯ ಶ್ರೇಷ್ಠ ದೊರೆ ಅಂತೇಳಿ ಕರೆಸ್ಕೊಳ್ಳುವಂಥವನೇ ಮೊಹಮ್ಮದ್ ಬಿನ್ ತೊಗಲಕ್. ಸೊ ಇವನ ಕಾಲದಲ್ಲಿ ದಖನ್ನಲ್ಲಿ ಅನೇಕ ದಂಗೆಗಳು ಎದುರಾಗ್ತವೆ. ಸೊ ಈ ದಂಗೆಗಳಲ್ಲಿ ಅತಿ ಪ್ರಮುಖವಾದಂಥದ್ದು ದೇವಗಿರಿಯಲ್ಲಿ ನಡೆದಂತಹ ದಂಗೆ. ಈ ದೇವಗಿರಿಯ ಅಮೀರರು ಕೂಡ ಮೊಹಮ್ಮದ್ ಬಿನ್ ತೊಗಲಕ್ನ ವಿರುದ್ಧವಾಗಿ ದಂಗೆ ಎದ್ದು ಸ್ವಾತಂತ್ರ್ಯವನ್ನು ಘೋಷಿಸ್ಕೊಳ್ತವೆ. ಸೊ ಯಾವಾಗ ದೇವಗಿರಿ ಅಥವಾ ದೌಲತಾಬಾದ್ ಅಂತೇಳಿನೂ ಕೂಡ ಕರೆಯಲಾಗ್ತಿತ್ತು, ಈ ದೌಲತಾಬಾದ್ನ ಅಮೀರರು ಸ್ವತಂತ್ರವನ್ನು ಘೋಷಿಸ್ಕೊಂಡ್ರು, ಇವರನ್ನು ಶಿಕ್ಷಿಸಬೇಕು ಅಂಥೇಳಿ ಮೊಹಮ್ಮದ್ ಬಿನ್ ತುಗಲಕ್ ಸೈನ್ಯ ಸಮೇತ ಬರ್ತಾನೆ. ಸೊ ಹಾಗೆ ಬಂದಂತಹ ಸಂದರ್ಭದಲ್ಲಿ ಹಸನ್ ಗಂಗು ಕೂಡ ಅಲ್ಲೇ ಇರ್ತಾನೆ. ಇವನು ಕೂಡ ಒಬ್ಬ ಅಮೀರನಾಗಿದ್ದ. ಈ ಹಸನ್ ಗಂಗು ಅವನು ದೇವಗಿರಿಯಿಂದ ಗುಲ್ಬರ್ಗಕ್ಕೆ ಬರ್ತಾನೆ. ಗುಲ್ಬರ್ಗವನ್ನು ಆಗ ಏನಂತೇಳಿ ಕರೆಯಲಾಗ್ತಿತ್ತಪ್ಪ ಅಂದರೆ ಅಹಸನಾಬಾದ್ ಅಂತೇಳಿ ಕರೀತಾ ಇದ್ದರು. ಈ ಅಹಸನಾಬಾದ್ಗೆ ಬಂದು ಅಲ್ಲಿಯೇ ತನ್ನ ಒಂದು ಸ್ವತಂತ್ರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಅದೇ 1347ರಲ್ಲಿ ಸ್ಥಾಪನೆಯಾದಂತಹ ಬಹುಮನಿ ಮನೆತನ ಅಂತೇಳಿ ಅದನ್ನು ಕರೆಯಲಾಗ್ತದೆ. ಸೊ ಹೀಗೆ ಬಹುಮನಿ ಮನೆತನವನ್ನು ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ ಅನ್ನುವಂಥವನು 1347ರಲ್ಲಿ ಸ್ಥಾಪಿಸ್ತಾನೆ. ಹಾಗಾದರೆ ಮೊದಲನೆಯ ಪ್ರಶ್ನೆಗೆ ಉತ್ತರ ಏನಪ್ಪ ಅಂದರೆ, ಬಹುಮನಿ ಮನೆತನದ ಸ್ಥಾಪಕನನ್ನು ಹೆಸರಿಸಿ ಅಥವಾ ಯಾರು ಅಂದರೆ ಅವನೇ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ ಅನ್ನುವಂಥವನು ಈ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾನೆ. ಇನ್ನು ಎರಡನೆಯ ಪ್ರಶ್ನೆ, ಬೀದರ್ನಲ್ಲಿರುವ ಮದರಸವನ್ನು ನಿರ್ಮಿಸಿದವರು ಯಾರು? ಬೀದರ್ನಲ್ಲಿರುವ ಮದರಸವನ್ನು ನಿರ್ಮಿಸಿದವರು ಯಾರು? ಒಂದು ವಿಶೇಷ ಏನಪ್ಪ ಅಂದರೆ, ಈ ಬಹುಮನಿ ಮನೆತನಕ್ಕೆ ಸಂಬಂಧಿಸಿದ ಹಾಗೆ ಅಲ್ಲಿ ಆಳ್ವಿಕೆ ನಡೆಸಿದಂತಹ ದೊರೆಗಳ ಬಗೆಗೆ ಹೆಚ್ಚಿನ ಆಸಕ್ತಿನ ನಾವು ತೋರೋದಿಲ್ಲ, ಅಥವಾ ಶ್ರೇಷ್ಠ ದೊರೆ ಯಾರು ಅನ್ನೋದನ್ನು ನಾವು ಪರಿಗಣಿಸೋದಕ್ಕೆ ಹೋಗೋದಿಲ್ಲ. ಆದರೆ ಅಲ್ಲಿ ಆಳ್ವಿಕೆ ನಡೆಸಿದಂತಹ ಒಬ್ಬ ಮುಖ್ಯಮಂತ್ರಿ ಅತಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾನೆ. ಆ ಸಾಮ್ರಾಜ್ಯದ ಬೆಳವಣಿಗೆಗೆ ಆಗಿರ್ಬೋದು ಅಥವಾ ರಕ್ಷಣೆಗೆ ಆಗಿರ್ಬೋದು, ಎಲ್ಲಿಯವರೆಗೆ ಅವನು ಇದ್ನೋ ಅಲ್ಲಿಯವರೆಗೆ ಆ ಸಾಮ್ರಾಜ್ಯ ಸುಸ್ಥಿತಿಯಲ್ಲಿ ಇರುತ್ತೆ. ಸೊ ಹಾಗಾಗಿ ಅವನ ಬಗ್ಗೆ ನಾವು ತಿಳ್ಕೊಳ್ಬೇಕು. ಅವನ ಅತಿ ಪ್ರಮುಖವಾದಂತಹ ಸಾಧನೆಯಲ್ಲಿ ಒಂದು ಯಾವುದಪ್ಪ ಅಂದರೆ, ಬೀದರ್ನಲ್ಲಿ ಮದರಸ ಒಂದನ್ನು ಸ್ಥಾಪನೆ ಮಾಡಿದ್ದು. ಅವನೇ ಮೊಹಮ್ಮದ್ ಗವಾನ್ ಅಂತ. ಮೊಹಮ್ಮದ್ ಗವಾನ್ ಇವನು ಈ ಮದರಸವನ್ನು ಬೀದರ್ನಲ್ಲಿ ಸ್ಥಾಪನೆ. ಮದರಸ ಅಂದರೆ ಇದೊಂದು ಕಾಲೇಜು, ಓಕೆನಾ. ಸೊ ಈ ಕಾಲೇಜನ್ನು 1472ರಲ್ಲಿ ಈತ ಸ್ಥಾಪನೆ ಮಾಡ್ತಾನೆ. ಇವನು ಮೂಲತಃ ಭಾರತೀಯನಲ್ಲ,
ಅವನು ಪರ್ಷಿಯಾದ ಗವಾನ್ ಪ್ರದೇಶಕ್ಕೆ ಸೇರಿದವನು. ಅವನು 1447ರಲ್ಲಿ ವರ್ತಕನಾಗಿ ಬೀದರ್ಗೆ ಬರ್ತಾನೆ. ಸೊ ಇವನ ಪ್ರಾಮಾಣಿಕತೆಯನ್ನು ಮೆಚ್ಚಿ ಇಲ್ಲಿ ಬಹುಮನಿ ಸುಲ್ತಾನರು ಇವನನ್ನು ಸೇವೆಗೆ ಸೇರಿಸ್ಕೊಳ್ತಾರೆ. ಸೊ ಹೀಗೆ ಸೇವೆ ಸೇರಿಸ್ಕೊಂಡಂತಹ ಈತ 3ನೇ ಮೊಹಮ್ಮದ್ ಶಾನ ಕಾಲದಲ್ಲಿ ಮುಖ್ಯಮಂತ್ರಿಯಾಗಿ ಸೇರಿಕೊಳ್ತಾನೆ. ಮುಖ್ಯಮಂತ್ರಿಯಾಗಿ ಸಾಕಷ್ಟು ಆಡಳಿತಾತ್ಮಕ ಕ್ರಮಗಳನ್ನು ಕೈಗೊಳ್ತಾನೆ, ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ತಾನೆ, ಅದರಲ್ಲೂ ಶಿಕ್ಷಣಕ್ಕೆ ವಿಶೇಷವಾದಂತಹ ಕೊಡುಗೆಯನ್ನು ಕೊಡ್ತಾನೆ, ತನ್ನ ಸ್ವಂತ ಆದಾಯದಲ್ಲಿ ಹಲವಾರು ಶೈಕ್ಷಣಿಕ ಕ್ರಮಗಳನ್ನು ಕೈಗೊಳ್ತಾನೆ. ಸೊ ಅಂಥದ್ರಲ್ಲಿ ಒಂದು ಪ್ರಮುಖವಾದದ್ದು ಅಂದರೆ ಬೀದರ್ನಲ್ಲಿರುವಂತಹ ಮದರಸ. ಸೊ ಇದನ್ನು 1472ರಲ್ಲಿ ಮೊಹಮ್ಮದ್ ಗವಾನ್ ನಿರ್ಮಾಣ ಮಾಡ್ತಾನೆ. ಸೊ ಹಾಗಾದರೆ ಎರಡನೇ ಪ್ರಶ್ನೆ ಯಾವುದು? ಬೀದರ್ನಲ್ಲಿರುವ ಮದರಸವನ್ನು ನಿರ್ಮಿಸಿದವರು ಯಾರು ಅಂಥೇಳಿ? ಅವನೇ ಮೊಹಮ್ಮದ್ ಗವಾನ್. ಇನ್ನು 3ನೆಯ ಪ್ರಶ್ನೆ, ಕಿತಾಬ್ ಇ ನವರಸ್ ಅನ್ನುವಂತಹ ಕೃತಿ, ಸೊ ಇದನ್ನು ಬರೆದವರು ಯಾರು? ಕಿತಾಬ್ ಇ ನವರಸ್ ಅನ್ನುವಂತಹ ಕೃತಿಯನ್ನು ಬರೆದವರು ಯಾರು ಅಂದರೆ ಎರಡನೇ ಇಬ್ರಾಹಿಂ ಅದಿಲ್ ಶಾ. ಸೊ ಇವನು ಅದಿಲ್ ಶಾಹಿಗಳಲ್ಲಿ ಪ್ರಮುಖ ದೊರೆ ಅಂಥೇಳಿ ಪರಿಗಣಿಸುವಂಥವನು. ಸೊ ಈತ ಕಿತಾಬ್ ಇ ನವರಸ್ ಅನ್ನುವಂತಹ ಕೃತಿಯನ್ನು ರಚಿಸ್ತಾನೆ. ಇವನಿಗೆ ಜಗದ್ಗುರು ಬಾದಶಃ ಅನ್ನುವಂತಹ ಬಿರುದು ಕೂಡ ಇತ್ತು. ಜಗದ್ಗುರು ಬಾದಶಃ ಎಂಬ ಬಿರುದು ಯಾರಿಗಿತ್ತು ಅಂತೇಳಿನೂ ಕೂಡ ಕೇಳ್ಬೋದು. ಸೊ ಅವನೇ ಎರಡನೇ ಇಬ್ರಾಹಿಂ ಅದಿಲ್ ಶಾನಿಗೆ ಇದ್ದಂತಹ ಬಿರುದು. ಸೊ ಇವನು ಒಬ್ಬ ಸಂಗೀತ ಪ್ರಿಯ ಆಗಿದ್ದ, ಸಂಗೀತದಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿದ್ದಂಥವನಾಗಿದ್ದ. ಸೊ ಇವನ ಆಸ್ಥಾನದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಸಂಗೀತಗಾರರಿದ್ದರು. 300ಕ್ಕೂ ಹೆಚ್ಚು ಸಂಗೀತಗಾರರು ಇವನ ಆಶ್ರಯವನ್ನು ಪಡ್ಕೊಂಡಿರ್ತಾರೆ. ಸೊ ಅಂಥವರಲ್ಲಿ, ಆ 300ರಲ್ಲಿ ಒಬ್ಬ ಶ್ರೇಷ್ಠ ಸಂಗೀತಗಾರ ಯಾರಪ್ಪ ಅಂದರೆ ನವರಸ್ ಅನ್ನುವಂಥವನು. ನವರಸ್ ಅನ್ನುವಂಥವನು ಕೂಡ ಒಬ್ಬ ಶ್ರೇಷ್ಠ ಸಂಗೀತಗಾರನಾಗಿದ್ದ. ಅವನು ಎರಡನೇ ಇಬ್ರಾಹಿಂ ಅದಿಲ್ ಶಾನ ಆಸ್ಥಾನದಲ್ಲಿ ಇದ್ದಂಥವನು. ಅವನ ನೆನಪಿಗಾಗಿನೇ, ಈ ನವರಸ್ನ ನೆನಪಿಗಾಗಿನೇ ಇವನು ಬಿಜಾಪುರದಲ್ಲಿ ನವರಸಪುರವನ್ನು ನಿರ್ಮಾಣ ಮಾಡ್ತಾನೆ. ನವರಸಪುರವನ್ನು ಈತ ನಿರ್ಮಾಣ ಮಾಡ್ತಾನೆ. ಅದರ ಜೊತೆಗೆ ಉರ್ದು ಭಾಷೆಯಲ್ಲಿ ಈ ಕೃತಿಯನ್ನು ಕೂಡ ರಚಿಸ್ತಾನೆ. ಅದೇ ಕಿತಾಬ್ ಇ ನವರಸ್ ಅಂಥೇಳಿ ಕರೆಯಲಾಗ್ತದೆ. ಈ ಕೃತಿಯಲ್ಲಿ ಸುಮಾರು 19 ರಾಗಗಳು ಒಳಗೊಂಡಿವೆ. ಹಾಗೆಯೇ 59 ಗೀತೆಗಳು ಈ ಕೃತಿಯಲ್ಲಿ ಕಂಡುಬರ್ತವೆ. ಸೊ ಇಂತಹ ಕೃತಿಯನ್ನು ರಚಿಸಿದವನು ಯಾರು? ಎರಡನೇ ಇಬ್ರಾಹಿಂ ಅದಿಲ್ ಶಾ. ಹಾಗಾದರೆ 3ನೇ ಪ್ರಶ್ನೆ ಯಾವುದು? ಕಿತಾಬಿ ನವರಸ್ ಅನ್ನುವಂತಹ ಕೃತಿಯನ್ನು ಬರೆದವರು ಯಾರು ಅಂದರೆ ಎರಡನೇ ಇಬ್ರಾಹಿಂ ಅದಿಲ್ ಶಾ. ಇನ್ನು 4ನೆಯ ಪ್ರಶ್ನೆ, ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಮಸೀದಿ ಯಾವುದು? ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಮಸೀದಿ ಯಾವುದು? ಸೊ ಈ ಮಸೀದಿ ಇರುವಂಥದ್ದು ಗುಲ್ಬರ್ಗದಲ್ಲಿ. ಅದೇ ಜಾಮಿ ಮಸೀದಿ ಅಂತೆ. ಜಾಮಿ ಮಸೀದಿ ಈ ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ದೊಡ್ಡ ಮಸೀದಿ ಅಂಥೇಳಿ ಕರೆಯಲಾಗುತ್ತೆ. ಸೊ ಈ ಮಸೀದಿ ನಿರ್ಮಾಣಗೊಂಡದ್ದು ಯಾವಾಗ ಅಂದರೆ 1367ರಲ್ಲಿ ಈ ಮಸೀದಿ ನಿರ್ಮಾಣಗೊಳ್ಳುತ್ತೆ. ಇದನ್ನು ನಿರ್ಮಿಸಿದವರು ಯಾರು ಅಂದರೆ ಒಂದನೇ ಮೊಹಮ್ಮದ್ ಶಾ ಅನ್ನುವಂತಹ ದೊರೆ ಈ ಜಾಮಿ ಮಸೀದಿಯನ್ನು 1367ರಲ್ಲಿ ನಿರ್ಮಾಣ ಮಾಡಲಾಗತ್ತೆ. ಇದು ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಮಸೀದಿ ಅಂಥೇಳಿ ಪರಿಗಣಿಸಲಾಗಿರುವಂಥದ್ದು. ಸೊ ಇದರಲ್ಲಿ ಸುಮಾರು 5000 ಮಂದಿ ಒಂದೇ ಬಾರಿಗೆ ಕುಳಿತು ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಅಷ್ಟು ಜನ ಸೇರೋದಕ್ಕೆ ಅವಕಾಶ ಇರುವಂಥ ಒಂದು ಮಸೀದಿ ಇದು. ಅತ್ಯಂತ ದೊಡ್ಡ ಮಸೀದಿ ಅಂಥೇಳಿ ಪರಿಗಣಿಸಿರುವಂಥದ್ದು. ಸೊ ಇದರ ಶಿಲ್ಪಿ ಯಾರಪ್ಪ ಅಂದರೆ ರಫಿ ಅನ್ನುವಂಥವರು ಇದರ ಶಿಲ್ಪಿಯಾಗಿದ್ದರು. ಸೊ ಇಂತಹ ಮಸೀದಿ ಗುಲ್ಬರ್ಗದಲ್ಲಿ ಕಂಡುಬರುತ್ತೆ. ಸೊ ಹಾಗಾದರೆ ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಮಸೀದಿ ಅಂಥೇಳಿ ಯಾವುದನ್ನು ಕರೆಯಲಾಗುತ್ತೆ? ಜಾಮಿ ಮಸೀದಿ, ಗುಲ್ಬರ್ಗದಲ್ಲಿರುವಂತಹ ಜಾಮಿ ಮಸೀದಿ. ಇನ್ನು 5ನೇ ಹಾಗೂ ಕೊನೆಯ ಪ್ರಶ್ನೆ, ಗೋಳಗುಮ್ಮಟ ಎಲ್ಲಿದೆ? ವೆರಿ ಇಂಪಾರ್ಟೆಂಟ್ ಇದು. ಗೋಳಗುಮ್ಮಟ ಎಲ್ಲಿದೆ? ಗೋಳಗುಮ್ಮಟ ಇರುವಂಥದ್ದು ಬಿಜಾಪುರದಲ್ಲಿ. ಬಿಜಾಪುರದಲ್ಲಿ ಈ ಗೋಳಗುಮ್ಮಟ ಕಂಡುಬರುತ್ತೆ. ಸೊ ಇದನ್ನು ನಮಗೆಲ್ಲರಿಗೂ ಕೂಡ ಗೊತ್ತು, ಪಿಸುಗುಟ್ಟುವ ಗ್ಯಾಲರಿ ಅಂಥೇಳಿನೇ ಕರೆಯಲಾಗತ್ತೆ.
ಯಾರಾದರೂ ಅಲ್ಲಿಗೆ ಭೇಟಿ ನೀಡಿದರೆ ಗೊತ್ತಿರುತ್ತೆ. ಸೊ ಒಮ್ಮೆ ನೀವು ಮಾತನಾಡಿದ್ರೆ 7 ಬಾರಿ ಅದು ಪ್ರತಿಧ್ವನಿಸುತ್ತೆ ಅಂತೇಳಿ ಹೇಳಲಾಗುತ್ತೆ ಅಲ್ವಾ. ಸೊ ಅಂದರೆ ಹಾಗಾಗಿ ಇದನ್ನು ಏನಂತ ಕರೆಯಲಾಗುತ್ತೆ, ಪಿಸುಗುಟ್ಟುವ ಗ್ಯಾಲರಿ ಅಂಥೇಳಿ ಕರೀತೇವೆ. ಸೊ ಹಾಗಾದರೆ ಈ ಗೋಳಗುಮ್ಮಟ ಎಲ್ಲಿರುವಂಥದ್ದು? ಬಿಜಾಪುರದಲ್ಲಿ. ಈ ಗೋಳಗುಮ್ಮಟವನ್ನು ನಿರ್ಮಿಸಿದವರು ಯಾರಪ್ಪ ಅಂದರೆ ಮಹಮ್ಮದ್ ಅದಿಲ್ ಶಾ 1656ರಲ್ಲಿ ಇದನ್ನು ನಿರ್ಮಾಣ ಮಾಡ್ತಾನೆ. ಸೊ ಇದು ಇದರ ವಿಶೇಷತೆ ಏನಪ್ಪ ಅಂದರೆ ಇದು ಸ್ವತಃ ಅವನದೇ ಗೋರಿ, ಮಹಮ್ಮದ್ ಅದಿಲ್ ಶಾನ ಗೋರಿ ಇದು. ಸೊ ಸ್ವತಃ ತನ್ನ ಗೋರಿಯನ್ನು ತಾನೇ ನಿರ್ಮಾಣ ಮಾಡಿಕೊಳ್ತಾನೆ 1656ರಲ್ಲಿ. ಎಲ್ಲಿ ನಿರ್ಮಾಣಗೊಳಿಸ್ತಾನೆ? ಬಿಜಾಪುರದಲ್ಲಿ ನಿರ್ಮಾಣಗೊಳ್ತಾನೆ. ಸೊ ಇವು 5 ಪ್ರಮುಖವಾದಂತಹ ಪ್ರಶ್ನೆಗಳು, ಬಹುಮನಿ ಹಾಗೂ ಅದಿಲ್ ಶಾಹಿ ಸುಲ್ತಾನ ಅನ್ನುವಂತಹ ಲೆಸನ್ನಿಂದ ಬರುವ 5 ಪ್ರಮುಖವಾದಂತಹ ಪ್ರಶ್ನೆಗಳು. ಸೊ ಅವುಗಳನ್ನು ಮತ್ತೊಮ್ಮೆ ಗ್ಲಾನ್ಸ್ ಮಾಡಿಬಿಡೋಣ. ಬಹುಮನಿ ಮನೆತನದ ಸ್ಥಾಪಕ ಯಾರು ಅಂದರೆ ಅಲ್ಲಾವುದ್ದೀನ್ ಹಸನ್ ಗಂಗು, ಬಹುಮನ್ ಶಾ. ಹಾಗೆಯೇ ಬೀದರ್ನಲ್ಲಿರುವಂತಹ ಮದರಸವನ್ನು ನಿರ್ಮಿಸಿದವರು ಯಾರು ಅಂದರೆ ಅದೇ ಮಹಮ್ಮದ್ ಗವಾನ್. ನೆಕ್ಸ್ಟ್, ಕಿತಾಬ್ ಇ ನವರಸ್ ಅನ್ನುವಂತಹ ಕೃತಿಯನ್ನು ಬರೆದವರು ಯಾರಪ್ಪ ಅಂದರೆ 2ನೇ ಇಬ್ರಾಹಿಂ, ಅದಿಲ್ ಶಾ. ಹಾಗೆಯೇ ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಮಸೀದಿ ಯಾವುದು ಅಂದರೆ ಅದೇ ಜಾಮಿ ಮಸೀದಿ. ಹಾಗೆಯೇ ಕೊನೆಯ ಪ್ರಶ್ನೆ, ಗೋಳಗುಮ್ಮಟ ಎಲ್ಲಿದೆ ಅಂದರೆ ಅದು ಬಿಜಾಪುರದಲ್ಲಿದೆ ಮಕ್ಕಳೇ. ಸೊ ಈ 5 ಪ್ರಶ್ನೆಗಳನ್ನು ಶ್ರದ್ಧೆಯಿಂದ ಅಭ್ಯಾಸ ಮಾಡಿ 1 ಅಂಕವನ್ನು ಗಳಿಸಿ ಅಂತೇಳಿ ಕೇಳ್ಕೊಳ್ತಾ, ಮತ್ತೊಮ್ಮೆ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂಥೇಳಿ ಕೇಳ್ಕೊಳ್ತಾ ಈ ಸರಣಿಯನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ, ಶುಭವಾಗಲಿ.